ಇವತ್ತು ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಇಂದು ವಾದವನ್ನ ಮುಂದುವರಿಸಲಿದ್ದಾರೆ ವಕೀಲ ಸಿವಿ ನಾಗೇಶ್. ನವೆಂಬರ್ 26 ಮೊನ್ನೆ ಸಹ ವಾದವನ್ನ ಮಂಡಿಸಿದ್ರು ಸಿವಿ ನಾಗೇಶ್, ಇವತ್ತು ಸಹ ಅವರ ವಾದವನ್ನ ಮುಂದುವರಿಸುತ್ತಾರೆ. ಪವಿತ್ರ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಇವತ್ತಾಗುತ್ತೆ. ರೇಣುಕಾಸ್ವಾಮಿ ಕಿಡ್ನಾಪ್ ನಲ್ಲಿ ದರ್ಶನ್ ಭಾಗಿ ಆಗಿಲ್ಲ ಅಂತ ಮೊನ್ನೆ ವಾದ ಮಂಡಿಸಿದ್ರು. ಮೃತದೇಹ ಸಾಗಿಸಿ ಸಾಕ್ಷಿ ನಾಶದಲ್ಲೂ ಸಹ ದರ್ಶನ್ ಪಾತ್ರ ಇಲ್ಲ. ದರ್ಶನ್ ಹಲ್ಲೆ ನಡೆಸಿದ್ದಾರೆ ಎನ್ನುವ ಸೂಕ್ತ ಸಾಕ್ಷ್ಯಾಧಾರ ಇಲ್ಲ ಅಂತ ವಾದವನ್ನ ಮೊನ್ನೆ ತಾನೇ ಮಂಡಿಸಿದ್ದಾರೆ. ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ವಾದ ಮಂಡಿಸುವ ಸಾಧ್ಯತೆ ಇದೆ. ದರ್ಶನ್ ವಿರುದ್ಧ ಕಲೆ ಹಾಕಿರುವಂತಹ ಸಾಕ್ಷಿ ಸಮೇತ ಎಸ್ಪಿಪಿ ಇವತ್ತು ವಾದ ಮಂಡಿಸುತ್ತಾರೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಇವತ್ತು ಎಸ್ಪಿಪಿ ಅವರ ವಾದ ಹೇಗಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಸಾಕಷ್ಟು ವಾದ ಮಂಡಿಸಿದ್ರು ಮೊನ್ನೆ ನಾಗೇಶ್ ಅವರು, ಇವತ್ತು ಸಹ ಅವರ ವಾದ ಮುಂದುವರಿಯುತ್ತೆ ಅಂತ ಕಾಣಿಸುತ್ತೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಇದು ನಟ ದರ್ಶನ್ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟು ಈಗಾಗಲೇ ಮಧ್ಯಂತರ ಜಾಮೀನನ್ನ 6 ವಾರಗಳ ಕಾಲ ಕೊಟ್ಟಿರುವಂತದ್ದು. ಈ ಮಧ್ಯೆ ರೆಗ್ಯುಲರ್ ಜಾಮೀನು ಅರ್ಜಿ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆರಂಭ ಆಗಿರುವಂತಹದ್ದು. ಇಲ್ಲಿ ಸಿವಿ ನಾಗೇಶ್ ಅವರು ನಟ ದರ್ಶನ್ಗೆ ಜಾಮೀನನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೆರಿಟ್ ಆಫ್ ದಿ ಕೇಸ್ ಅಂದ್ರೆ ಕೇಸಿನಲ್ಲಿ ಅವರ ಪಾತ್ರ ಏನಿದೆ, ಎಷ್ಟಿದೆ, ಪೊಲೀಸರು ದಾಖಲು ಮಾಡಿ ಸಂಗ್ರಹಿಸಿರುವಂತ ಸಾಕ್ಷಿಗಳು ಎಷ್ಟರ ಮಟ್ಟಿಗೆ ಅವು ಸದೃಢ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮುಂದುವರಿಸ್ತಾ ಹೋಗ್ತಾರೆ. ಅದರಲ್ಲಿ ಪೊಲೀಸರು ದರ್ಶನ್ ವಿರುದ್ಧ ಸಂಗ್ರಹಿಸಿದ ದಾಖಲೆಗಳೆಲ್ಲವೂ ಕೂಡ ಸೃಷ್ಟಿ ಮಾಡಿರುವಂತ ಸಾಕ್ಷಿಗಳು ಮತ್ತೆ ಇರುವಂತ ಸಾಕ್ಷಿಗಳನ್ನ ಅವರಿಗೆ ಬೇಕಾದ ರೀತಿ ನಾಶ ಮಾಡಿದ್ದಾರೆ ಅನ್ನುವಂತ ಪ್ರಮುಖವಾದ ಆರೋಪ ಇರುವಂತದ್ದು. ಅದರಲ್ಲಿ ದರ್ಶನ್ ವಿರುದ್ಧ ಒಟ್ಟು 4 ಪ್ರಮುಖವಾದ ಆರೋಪಗಳನ್ನ ಪೊಲೀಸರು ಮಾಡ್ತಾರೆ. ಒಂದು ಕಿಡ್ನಾಪ್, ಸಾಕ್ಷಿ ನಾಶ, ಹಲ್ಲೆ ಮತ್ತೆ ಕೊಲೆ. ಅದಕ್ಕೆ ಸಂಬಂಧಪಟ್ಟಂತೆ 1 by 1 ಸಿವಿ ನಾಗೇಶ್ ಅವರು ವಾದವನ್ನ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಕಿಡ್ನಾಪ್, ಒಬ್ಬ ಕಿಡ್ನಾಪ್ ಅಂದ್ರೆ ಒಬ್ಬ ಸಣ್ಣ ಮಕ್ಕಳನ್ನ ಲೀಗಲ್ ಗಾರ್ಡಿಯನ್ ಇಂದ ಪೋಷಕರಿಂದ ತೆಗೆದುಕೊಂಡ್ರೆ ಅವ್ರನ್ನ ವಶಕ್ಕೆ ಪಡ್ಕೊಂಡ್ರೆ ಅದು ಕಿಡ್ನಾಪ್ ಆಗುತ್ತೆ. ಅಥವಾ ವ್ಯಕ್ತಿಯನ್ನ ವಿದೇಶಕ್ಕೆ ತೆಗೆದುಕೊಂಡಾಗ ಒತ್ತಾಳಿಟ್ಕೊಂಡ್ರೆ ಶಿಕ್ಷೆ ಅಂದ್ರೆ ಕಿಡ್ನಾಪ್ ಆಗುತ್ತೆ. ಆದ್ರೆ ಇಲ್ಲಿ ಅವತ ಉದ್ದೇಶ ಅಂದ್ರೆ ಒಪ್ಪಿಕೊಂಡೇ ಬಂದಿದ್ದಾನೆ ಅಂದ್ರೆ ಸಿಸಿಟಿವಿಗಳಿಗೆ ಎಲ್ಲೂ ಕೂಡ ಅದನ್ನ ಉದ್ದೇ ಫೋರ್ಸ್ಫುಲಿ ಕರ್ಕೊಂಡು ಬಂದಿರುವಂತದ್ದಿಲ್ಲ. ಮಧ್ಯಾಹ್ನ ಫೋನ್ ಮಾಡಿ ತಂದೆ ತಾಯಿಗೆ ಫ್ರೆಂಡ್ ಜೊತೆ ಹೋಗ್ತೇನೆ, ಊಟಕ್ಕೆ ಹೋಗಿದ್ದೇನೆ, ವಾಪಸ್ ಬರ್ತೇನೆ ಅನ್ನುವಂತದ್ದು. ಜೊತೆಗೆ ಮೃತದೇಹ ಸಾಗಿಸುವಂತದ್ದು ಸಾಕ್ಷಿ ನಾಶ ಆಗೋದಿಲ್ಲ. ಆದ್ರೆ ಮೃತದೇಹವನ್ನ ಬಚ್ಚಿಡುವಂತದ್ದಾಗ್ಲಿ, ಊತಿಡುವಂತದ್ದಾಗ್ಲಿ, ಸುಡುವಂತದ್ದು ಇದು ಸಾಕ್ಷಿ ನಾಶ ಆಗುತ್ತೆ. ಇನ್ನು ಅಲ್ಲೇ ಮತ್ತೆ ಕೊಲೆಗೆ ಸಂಬಂಧಪಟ್ಟಂತೆ ಪೊಲೀಸರು ಸಂಗ್ರಹಿಸಿರುವಂತ ಏನು ಸಾಕ್ಷ್ಯಗಳೇನಿದೆ, ಆ ಸಾಕ್ಷ್ಯಗಳೆಲ್ಲವೂ ಕೂಡ ಫ್ಯಾಬ್ರಿಕೇಟೆಡ್ ಕ್ರಿಯೇಟೆಡ್ ಎವಿಡೆನ್ಸ್ ಗಳು ಅನ್ನುವಂಥದ್ದು ವಾದವನ್ನ ಮಾಡ್ತಾ ಇದ್ರು. ಅವರ ವಾದ ಇವತ್ತು ಕೂಡ ಮುಂದುವರಿಯುತ್ತೆ. ಅಂದ್ರೆ ಮೊನ್ನೆ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಅವರು ಕೊಟ್ಟಿನ ಸಮಯಾವಕಾಶ ಮುಗಿತು. ಅದಾದ ನಂತರ ನನ್ನ ಇನ್ನೊಂದಷ್ಟು ವಾದವನ್ನ ಮಂಡಿಸಲಿಕ್ಕೆ ಬಾಕಿ ಇದೆ ಅಂತೇಳಿ ಕೇಳಿದಂತ ಸಂದರ್ಭದಲ್ಲಿ ಜಡ್ಜಸ್ ಇನ್ನು ಎಷ್ಟು ದಿನ ಎಷ್ಟು ಟೈಮ್ ಬೇಕಾಗುತ್ತೆ ಅಂದಾಗ ಒಂದು 20 ನಿಮಿಷ ಅಥವಾ 25 ನಿಮಿಷದಲ್ಲಿ ಮುಗಿಸ್ತೇನೆ ಅಂತೇಳಿ ಸಿವಿ ನಾಗೇಶ್ ಅವರು ಹೇಳಿದ್ದಾರೆ. ಇವತ್ತು ಮಧ್ಯಾಹ್ನ 2:30 ನಂತರ ವಿಚಾರಣೆಗೆ ಬರುತ್ತೆ. ಸಿವಿ ನಾಗೇಶ್ ಅವರು ಮುಂದುವರಿಸಿ ಇನ್ನೊಂದಷ್ಟು ಅಂಶಗಳನ್ನ ದರ್ಶನ್ ಪರವಾಗಿ ಉಲ್ಲೇಖ ಮಾಡುವ ಮೂಲಕ ಜಾಮೀನು ಕೊಡಬೇಕು ಅಂತೇಳಿ ಮನವಿ ಮಾಡಲಿದ್ದಾರೆ. ಅದಾದ ನಂತರ ಎಸ್ಪಿಬಿ ಅವರು ದರ್ಶನ್ ವಿರುದ್ಧ ಯಾವೆಲ್ಲ ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ, ಅದರಲ್ಲಿ ದರ್ಶನ್ ಭಾಗಿ ಆಗಿದ್ದಾರೆ ಅನ್ನೋದಕ್ಕೆ ಇದರ ಇತರೆ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಗಳಾಗ್ಲಿ ಅಥವಾ ಸಿಕ್ಕಿರುವಂತಹ ಟೆಕ್ನಿಕಲ್ ಎವಿಡೆನ್ಸ್, ಮೆಡಿಕಲ್ ಎವಿಡೆನ್ಸ್, ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ಮಂಡಿಸುವ ಮೂಲಕ ದರ್ಶನ್ಗೆ ಜಾಮೀನನ್ನು ಕೊಡಬಾರದು ಅನ್ನುವಂತ ಪ್ರಬಲವಾದಂತ ವಾದವನ್ನ ಮಂಡಿಸಲಿಕ್ಕೆ ಏನು ತಯಾರಿಗಳು ನಡ್ಕೊಂಡಿದ್ರೆ ಸೆಷನ್ ಕೋರ್ಟ್ ನಲ್ಲಿ ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ಕೂಡ ಎಸ್ಪಿಪಿ ಅವರು ಒಂದು ಪ್ರಬಲ ವಾದವಂತ ಮಾಡಿದ್ರು. ಆ ಪ್ರಬಲ ವಾದವನ್ನ ಮನಸ್ಸಿಂದ ಸೆಷನ್ ಕೋರ್ಟ್ ದರ್ಶನ್ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿತ್ತು. ಆ ಒಂದಷ್ಟು ವಾದದ ಜೊತೆಗೆ ಇನ್ನೊಂದಷ್ಟು ಎಕ್ಸ್ಟ್ರಾ ಅಂಶಗಳನ್ನು ಇಟ್ಟುಕೊಂಡು ಇವತ್ತು ವಾದವನ್ನ ಮಂಡಿಸುವವರಿದ್ದಾರೆ. ಇನ್ನು ರಮೇಶ್, ಇವತ್ತು ವಾದ ಮಂಡಿಸುವ ಸಂದರ್ಭದಲ್ಲಿ ಎಸ್ಪಿಪಿ ಅವರಿಗೆ ಈಗ FSL ರಿಪೋರ್ಟ್ ಆಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಎಷ್ಟು ಪ್ರಮುಖ ಆಗುತ್ತೆ ಅಂತ ಪ್ರಗತಿ ಅಂದ್ರೆ ಈ ಕೇಸ್ ಸಾಮಾನ್ಯವಾಗಿ ಮರ್ಡರ್ ಕೇಸ್ ಅಲ್ಲಿ ಐ ವಿಟ್ನೆಸ್ ಗಳು ಅತ್ಯಂತ ಪ್ರಮುಖವಾಗುತ್ತೆ. ಅಂದ್ರೆ ಕೊಲೆಯನ್ನ ನಾನು ಕಣ್ಣಾರೆ ಕಂಡೆ ಅನ್ನುವಂತ ಹೇಳಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಪೊಲೀಸರ ಮುಂದೆ ಮಾತ್ರ ಅಲ್ಲ, ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ದರ್ಶನ್ ಅವ್ರು ಬಂದ್ರು, ಒಂದಷ್ಟು ಜನರ ಜೊತೆ ಗುಂಪು ಕಟ್ಟಿಕೊಂಡು ಬಂದಂತವ್ರು, ರೇಣುಕಾಸ್ವಾಮಿ ಯಾವ ರೀತಿ ಅಲ್ಲೇ ಮಾಡಿದ್ರು, ಬಟ್ಟೆ ಬಿಚ್ಚಿ ಅದನ್ನ ಮರ್ಮಾಂಗಕ್ಕೆ ತುಳಿದಿದ್ದಂತಾಗ್ಲಿ, ಅದನ್ನ ಎಲ್ಲ ನಗರದಿಂದ ಹೊಡೆದಿರುವಂತದ್ದಾಗ್ಲಿ, ಬೇರೆ ಬೇರೆ ರೀತಿ ಅಲ್ಲೇನ ಮಾಡಿ ಅಲ್ಲಿಂದ ಹೋಗಿ ಸಾಕ್ಷಿಯನ್ನ ನಾಶ ಮಾಡ್ಲಿಕ್ಕೆ ಅವರೆಲ್ಲ ಏನು ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಅನ್ನುವಂಥದ್ದನ್ನ ಕಣ್ಣಾರೆ ಕಂಡಂತ 6 ಜನ ಪ್ರತ್ಯಕ್ಷ ದರ್ಶಿಗಳು ಆ ಚಿತ್ರದಲ್ಲಿದ್ದವರು ಹೇಳಿದ್ದಾರೆ. ಸೊ ಅದರ ಜೊತೆಗೆ ದರ್ಶನ್ ಅಲ್ಲಿ ಇದ್ರು ಅನ್ನುವಂಥದ್ದಕ್ಕೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳಿದೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸ್ಲಿಕ್ಕೆ ಒಂದು ಏನು ಪ್ಲಾನ್ ಅನ್ನ ಮಾಡಲಾಗಿತ್ತು. ಅಲ್ಲಿಂದ ಹಿಡಿದು ಕರ್ಕೊಂಡು ಬಂದು ಶೆಡ್ ಅಲ್ಲಿ ಓಡದು ಅಂದ್ರೆ ಅದು ಜೀವ
ಶವವನ್ನ ಮೂರಿಗೆ ಎಸೆಯುವವರೆಗೂ ಕೂಡ ದರ್ಶನ್ ಯಾರ್ಯಾರ ಒಟ್ಟಿಗೆ ಇದ್ರು, ಅವರು ಮತ್ತೆ ಇತರೆ ಆರೋಪಿಗಳು ಪೊಲೀಸರ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಏನ್ ಹೇಳಿದ್ದಾರೆ, ಇದೆಲ್ಲವೂ ಕೂಡ ಅತ್ಯಂತ ಇಂಪಾರ್ಟೆಂಟ್. ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಎವಿಡೆನ್ಸ್ ಇದೆ, PM ರಿಪೋರ್ಟ್ ಇದೆ, FSL ರಿಪೋರ್ಟ್ ಗಳಿದೆ, ಎಲ್ಲವೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ ಈ ಒಂದು ಕೊಲೆಯನ್ನ ಮಾಡಿದೆ ಅಂತೇಳಿ ಹೇಳ್ತಾ ಇರುವಂತದ್ದು. ಆ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಇಡುವ ಮೂಲಕ ದರ್ಶನ್ ಮತ್ತೆ ಇತರೆ ಆರೋಪಿಗಳೇನಿದ್ದಾರೆ ಅವರಿಗೆ ಜಾಮೀನು ಕೊಡಬಾರದು ಅಂತೇಳಿ ಪ್ರಸನ್ನ ಕುಮಾರ್ ವಾದಿಸುವರಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.